ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಬೆಳಿಗ್ಗೆ ರಾಜೀನಾಮೆ ನೀಡಿ ಸಂಜೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಮೂಲಕ ನಾಟಕೀಯ ಬೆಳವಣಿಗೆಗೆ ಕೇಂದ್ರ ಬಿಂದುವಾದರು. ರಾಮನ ನೆಪದಲ್ಲಿ ನಡೆಯುತ್ತಿರುವ ಅಧಿಕಾರಕ್ಕಾಗಿ ವಿರೋಧ ಪಕ್ಷಗಳ ನಾಯಕರು ಕೂಡ ಒಂದಿಲ್ಲೊಂದು ಹಗರಣದಲ್ಲಿ ಮುಳುಗೇಳುತ್ತಿರುವುದು ಅವರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದೆ. ಜನ ಕರುಣಿಸಿದ ಅಧಿಕಾರನ ಜನರಿಗಾಗಿನೇ ಬಳಸದೆ ಹೋದ್ರೆ, ಬಿಹಾರದ ಬೆಳವಣಿಗೆ ಪಾಠವಾಗದೆ ಹೋದ್ರೆ, ಕರ್ನಾಟಕನು ಕಮಲದ ಕೈವಶ ಆಗಬಹುದು. ನಮಸ್ಕಾರ ವೀಕ್ಷಕರೇ, ಜನವರಿ 28 ಭಾನುವಾರ ದೇಶದ ರಾಜಕೀಯ ರಂಗ ಕ್ಷಿಪ್ರ ಕಾರ್ಯಾಚರಣೆಗಳಿಗೆ ಸಾಕ್ಷಿಯಾಯಿತು, ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತು. ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಬೆಳಿಗ್ಗೆ ರಾಜೀನಾಮೆ ನೀಡಿ ಸಂಜೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಮೂಲಕ ನಾಟಕೀಯ ಬೆಳವಣಿಗೆಗೆ ಕೇಂದ್ರ ಬಿಂದುವಾದರು. ನಿತೀಶ್ ನಾಟಕದ ಪ್ರಮುಖ ಪಾತ್ರಧಾರಿಯಾಗಿದ್ರು, ತೆರೆಯ ಹಿಂದಿನ ನಿರ್ದೇಶಕರು ಬೇರೆನೇ ಇದ್ದಾರೆ. ಅವರು ಆಡಿಸಿದಂತೆ ನಿತೀಶ್ ಆಟ ಆಡ್ತಿದ್ದಾರೆ. ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ನಿತೀಶ್ ಒಬ್ಬರನ್ನೇ ಅಲ್ಲ, ದೇಶವನ್ನೇ ತಮ್ಮ ಬೆರಳ ತುದಿಯಲ್ಲಿ ಆಡಿಸ್ತಾ ಇದ್ದಾರೆ. ಸುಮಾರು 30 ಕಾಲ ಕೇವಲ ಒಂದು ಮಂದಿರ ನಿರ್ಮಾಣಕ್ಕಾಗಿ, ಒಂದು ಪುಟ್ಟ ಮೂರ್ತಿ ಪ್ರತಿಷ್ಠಾಪನೆಗಾಗಿ ದೇಶದಲ್ಲಿ ನಡೆಯಬಾರದ ನಾಟಕಗಳೆಲ್ಲ ನಡೆದು ಹೋದ್ವು. ಧರ್ಮ ಧರ್ಮಗಳ ನಡುವೆ ದ್ವೇಷಾಸೂಯೆಗಳನ್ನು ಬಿತ್ತಿ ಬೆಳೆಸಲಾಯಿತು. ಸಾವಿರಾರು ಜನ ಬಲಿಯಾಗಬೇಕಾಯಿತು. ಸನಾತನಿಗಳು ಮತ್ತು ಸಂಘ ಪರಿವಾರದವರ ಬಯಕೆಯಂತೇನೆ ಬಾಲರಾಮನ ಪ್ರತಿಷ್ಠಾಪನೆಯೂ ಆಯಿತು. ಇನ್ಮೇಲಾದರೂ ದೇಶ ಶಾಂತಿ ಸಹಬಾಳ್ವೆಯತ್ತ ಮರಳಬಹುದು ಅಂತ ಭಾವಿಸಿದವರು ಭ್ರಮನಿರಸನಗೊಳ್ಳುವಂತೆ ಬಿಹಾರದ ಬೆಳವಣಿಗೆಯ ಮೂಲಕ ಆಟ ಮುಂದುವರೆದಿದೆ. ಈ ಆಟ ಖಂಡಿತ ಬಾಲರಾಮನಿಗಾಗಿ ಅಲ್ಲ, ರಾಮನ ನೆಪದಲ್ಲಿ ನಡೆಯುತ್ತಿರುವ ಅಧಿಕಾರಕ್ಕಾಗಿ. 2013 ನರೇಂದ್ರ ಮೋದಿ ಬಿಜೆಪಿಯ ಲೋಕಸಭಾ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದರಿಂದ ಕೊಂಚ ಕಸಿವಿಸಿಗೊಂಡ ಬಿಹಾರದ ನಿತೀಶ್ ಕುಮಾರ್ NDA ಒಕ್ಕೂಟದಿಂದ ಹೊರಬಂದರು. ಆದರೆ 2014 ಲೋಕಸಭಾ ಚುನಾವಣೆಯಲ್ಲಿ 40 ಸ್ಥಾನಗಳ ಪೈಕಿ ಕೇವಲ 2 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭಾರೀ ಮುಖಭಂಗಕ್ಕೀಡಾದರು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟರು. ಈಗ ಇಂಡಿಯಾ ಒಕ್ಕೂಟದಲ್ಲಿಯೇ ಮುಂದುವರೆದ್ರೆ ಮತ್ತೊಮ್ಮೆ ಮುಖಭಂಗಕ್ಕೆ ಒಳಗಾಗಬಹುದು ಅಂತ ಭಾವಿಸಿದ ನಿತೀಶ್ RJD ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಮುರಿದುಕೊಂಡಿದ್ದಾರೆ. ಹಾಗೇನೆ RJD ಮತ್ತು BJPಯಿಂದ ಎದುರಾಗಬಹುದಾದ ಶಾಸಕರ ಅಪಹರಣವನ್ನು ತಪ್ಪಿಸಿ ಪಕ್ಷವನ್ನು ಹಾಗೂ ಅಧಿಕಾರವನ್ನು ಉಳಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಗೆಲುವು ಕಂಡಿರುವ ನಿತೀಶ್ಗೆ ಅವರ ಸುದೀರ್ಘ ರಾಜಕೀಯ ಅನುಭವವೇ ಪಾಠ ಕಲಿಸ್ಬೋದು. 2009 ಮತ್ತು 2019 ಜರುಗಿದ ಲೋಕಸಭಾ ಚುನಾವಣೆಯಲ್ಲಿ JDU BJP ಮೈತ್ರಿಕೂಟ 40 ಸ್ಥಾನಗಳ ಪೈಕಿ ಕ್ರಮವಾಗಿ 32 ಮತ್ತು 39 ಸ್ಥಾನಗಳನ್ನು ಗೆದ್ದಿತ್ತು. ಈಗ ಈ ಗೆಲುವು ನಿತೀಶ್ ಮತ್ತು ಪ್ರಧಾನಿ ಮೋದಿ ಅವರಿಗೆ ಮುಖ್ಯ ಆಗಿದೆ. BJP ಕೈಯಲ್ಲಿ ಕೇಂದ್ರದ ಪರಮೋಚ್ಚ ಅಧಿಕಾರ ಇದೆ. ಈ ಅಧಿಕಾರಕ್ಕೆ ಯಾರನ್ನು ಯಾವಾಗ ಬೇಕಾದರೂ ಸಿಗದು ತೋರಣ ಕಟ್ಟುವ CBI, IT, ED ನ್ಯಾಯಾಂಗಗಳ ಸಹಕಾರನೂ ಇದೆ. ತೋರಣ ಕಟ್ಟಿದ್ದನ್ನು ದೇಶಕ್ಕೆ ತೂರಿ ಚಾರಿತ್ರ್ಯಹರಣ ಮಾಡುವ ಸುದ್ದಿ ಮಾಧ್ಯಮಗಳು ಮೋದಿಯವರ ಮಡಿಲಲ್ಲೇ ಮಲಗಿದಾವೆ. ಇವುಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ವಿರೋಧ ಪಕ್ಷಗಳ ನಾಯಕರ ನಡ ಮುರಿದು ಕೂರಿಸಿದ್ದಾಗಿದೆ. ವಿರೋಧ ಪಕ್ಷಗಳ ನಾಯಕರು ಕೂಡ ಒಂದಿಲ್ಲೊಂದು ಹಗರಣದಲ್ಲಿ ಮುಳುಗೇಳುತ್ತಿರುವುದು ಅವರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದೆ. ಉತ್ತರ ಪ್ರದೇಶದಲ್ಲಿ ಮಾಯಾವತಿಯವರು ರಾಜಕೀಯ ನಿವೃತ್ತಿ ಪಡೆದ್ರೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರವರಿಗೆ 3 ಸಲ ED ಸಮನ್ಸ್ ನೀಡಿ ಸಚಿವ ಸಂಪುಟವನ್ನೇ ಜೈಲಿನಲ್ಲಿ ಕೂರಿಸಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸದ್ದಡಗಿಸಲಾಗಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರನ್ನು ಹಲವು ಕೇಸ್ಗಳಿಗೆ ಗಂಟು ಹಾಕಿ ಇಂಡಿಯಾ ಒಕ್ಕೂಟದಿಂದ ಅಂತರ ಕಾಯ್ದುಕೊಳ್ಳುವಂತೆ ಸ್ವತಂತ್ರವಾಗಿ ಸ್ಪರ್ಧಿಸುವಂತೆ ಹೇಳಿಕೆ ಕೊಡಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಒಬ್ಬೊಬ್ಬರಿಗೆ ಒಂದೊಂದು ಅಸ್ತ್ರನ ಪ್ರಯೋಗ ಮಾಡಿ ತನ್ನಗಾಗಿಸಿದೆ. ದೇಶದ ಜನತೆ ಧರ್ಮದ ಸನ್ನಿಗೊಳಗಾಗುವಂತೆ ಮಾಯಾಜಾಲ ಸೃಷ್ಟಿಸಿರುವ ಸಂಘ ಪರಿವಾರದ ಸಂಚನ್ನು ಹಾಗೂ ಪ್ರಧಾನಿಯವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ವಿರೋಧ ಪಕ್ಷಗಳನ್ನು ಬಗ್ಗುಬಡಿಯುತ್ತಿರುವ ಬಗೆಯನ್ನು ರಾಜ್ಯ ಕಾಂಗ್ರೆಸ್ಸಿಗರು ಅರಿತು ಎಚ್ಚೆತ್ತುಕೊಳ್ಳದೆ ಹೋದರೆ
ಅವರಿಗಿಂತ ಮೂರ್ಖರು ಮತ್ತೊಬ್ಬರು ಇಲ್ಲ. ಯಾಕಂದರೆ ಭ್ರಷ್ಟ ಬಿಜೆಪಿ ಸರ್ಕಾರ ಕೆಳಗಿಳಿದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಭ್ರಷ್ಟಾಚಾರ ನಿಂತಿಲ್ಲ. ಪಕ್ಷದೊಳಗಿನ ನಾಯಕರ ಕಾಲೆಳೆದಾಟ ಕೊನೆಯಾಗಿಲ್ಲ. ಅಧಿಕಾರದ ಹಂಚಿಕೆಯ ಆಟಕ್ಕೆ ತೆರೆ ಬಿದ್ದಿಲ್ಲ. ಕಾಂಗ್ರೆಸ್ಸಿಗರೇನೋ ಸತ್ಯಸಂಧರಲ್ಲ. ಮತ್ತೊಮ್ಮೆ ಪ್ರಧಾನಿಯಾಗುವ ಹಪಾಹಪಿಯಲ್ಲಿರುವ ಮೋದಿಯವರಿಗೆ ಇದಕ್ಕಿಂತ ಬೇರೇನೂ ಬೇಕಿಲ್ಲ. ಕರ್ನಾಟಕ ಯಾವ ಗಳಿಗೆಯಲ್ಲಾದರೂ ಮಹಾರಾಷ್ಟ್ರ ಅಥವಾ ಬಿಹಾರ ಆಗಬಲ್ದು. ಜನ ಕರುಣಿಸಿದ ಅಧಿಕಾರನ ಜನರಿಗಾಗಿನೇ ಬಳಸದೆ ಹೋದರೆ, ಬಿಹಾರದ ಬೆಳವಣಿಗೆ ಪಾಠವಾಗದೆ ಹೋದರೆ ಕರ್ನಾಟಕನೂ ಕಮಲದ ಕೈವಶ ಆಗ್ಬೋದು. ಮಳೆ ನಿಂತರೂ ಮರದ ಹನಿ ನಿಂತಿಲ್ಲ ಅನ್ನೋಂತೆ ರಾಮ ನೆಲೆ ನಿಂತರೂ ಸಂಘಿಗಳ ನಾಟಕ ನಿಲ್ಲೋದಿಲ್ಲ. ಈ ನಾಟಕದ ನಿರ್ದೇಶಕನ ಅಧಿಕಾರ ದಾಹವನ್ನು ಜನ ಅರ್ಥ ಮಾಡಿಕೊಳ್ಳದಿದ್ರೆ ದೇಶಕ್ಕೂ ಉಳಿಗಾಲ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.